ಹುಲ್ಲು ಹಸಿ ಹುಲ್ಲು ಕೊಚ್ಚಿ ಅಕ್ಕಿ ನುಚ್ಚಿ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ದೊಡ್ಡ ಪಾತ್ರದ ಬೇಯಿಸೋರು ಈ ಕರಿ ಕರಿಯೋದನ್ನು ಕರಲಿ ಅದನ್ನೇ ಕೊಡೋದು ತಿಂಡಿ ಅದು ಈ ಹುಡುಗರು ಯಾರು ಪೇಪರ್ ಹಚ್ಚಿರಾ ಕೈಸು ಹೊಡ್ತಂದ್ರೆ ಇದಕ್ಕೆ ಬಿಡ್ಬಿಟ್ರು ಈಸ್ಲು ಕಟ್ಟಿತ್ತಲ್ಲ ಅದಕ್ಕೆ ಅದು ಬೆಂಕಿ ಮಿಥಿದ ಸೋಗೆ ಮಾಡಲ್ಲ ಹಾಂ ಫುಲ್ಲು ಫುಲ್ ಆಯ್ತು ಇದು ಕಬ್ಬಣ್ಣ ಬಾಗ್ಲಿಕ್ಕೆ ಅಂತ ಹೋಗಿದ್ದ ಕಬ್ಬಿಣ ಹಾಂ ಸಣ್ಣ ಕಬ್ಬಣ್ಣು ಈ ಗಾಡ್ರಿ ಸೇಪ್ಪು ಸಣ್ಣ ಇದಕ್ಕೆ ಹಾಂ ಸ್ಟೋರೇಜ್ ಥರ ಹಿಂದೆ ನಮ್ಮಲ್ಲೇ ಕೆಲವ್ರ ಮೇಲೆ ಅದು ಹಳಪದ ಕಲ್ಲ ಕಲ್ಲಿಂದೆ ಹಾ ಹೊಟ್ಟೆ ಮಾಡಿ ನೆಲಕ್ಕೆ ಹೋಗುತ್ತೆ ಆದ್ರೆ ಅದೇ ಎಲ್ಲ ಅದೇ ಮುಂಚಿನ ವಾಸ್ತವೇನವ್ರು ಹ್ಮ್ ಇದು ಅಗ್ಲಿ ಬರುತ್ತೆ ಅದು ಮೇನ್ ಪ್ರಧಾನ ಕೋಟೆ ಕೋಟೆ ನೋಡಿದಿರಲ್ಲ ನೀವು ಕೋಟೆ ಬಾಗಲ್ ತರ ಇತ್ತು ಸಣ್ಣ ಅಷ್ಟೇ ಏನ್ ಗೊತ್ತಾ ಆರ್ನೂರು ಎಂಟುನೂರು ಸಾವಿರ ವರ್ಷ ಇರೋರು ಹಾ ಇದೆ ಎಕ್ಸ್ಟ್ರಾ ನಾವು ಮಾಡಿರೋದು ಇದು ಮನೆ ಬೆಂಕಿ ಬಿತ್ತಾ ಬೆಂಕಿ ಮಳೆಗಾಲದ ಇಷ್ಟು ನೋಡಿತ್ತಲ್ಲ ಇಲ್ಲಿ ಮಳೆ ನೀರು ಇಲ್ಲಿವರೆ ಬರ್ತಿತ್ತ ಇಲ್ಲಿಂದ ಇಲ್ಲಿ ಸೋಗೆ ಕಟ್ಟಿದ್ರು ಹಿಂಗೆ ಸೋಗೆ ಮನೆ ಇದ್ದಾಗ ಸೋಗೇನೆ ಬಳಕೆ ಆವಾಗ ನೀರು ಬರುತ್ತಲ್ಲ ಇಲ್ಲಿವರಿಗೆ ಒಳಗೆ ಮಳಗಾಲದಾಗ ಈ ಕಡೆ ಗಾಳಿ ಹೊಡಿತಾ ಇಲ್ಲಿಂದ ಅಲ್ಲಿವರೆಗೆ ಕಟ್ಟಿದ್ರು ಹಿಂಗೆ ಅಂದ್ರೆ ಡಬ್ಬೆ ನಿಲ್ಸಿ ಸೋಗೆ ನೇತು ಕೊಡೋದು ಹಿಂಗೆ ಒಳಗಡೆ ನೀರು ಬರೋದು ಹಾಗೆ ಅಲ್ಲಿ ಹಿಂದೆ ಈ ಹಿಂಡಿ ಗಿಂಡಿ ಎಲ್ಲ ಅವಾಗ ಈ ಹುಲ್ಲು ಹಸಿ ಹುಲ್ಲು ಕೊಚ್ಚಿ ಅಕ್ಕಿ ನುಚ್ಚಿ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ದೊಡ್ಡ ಪಾತ್ರದ ಬೇಯಿಸೋರು ಈ ಕರಿಯೋದನ್ನು ಕರ್ಲಿ ಅದನ್ನೇ ಕೊಡೋದು ತಿಂಡಿ ಅದು ಈ ಹುಡುಗ ಯಾರು ಪೇಪರ್ ಹಚ್ಚಿರಾ ಕೈಸಿ ಕೊಡುತ್ತೆ ಅಂದ್ರೆ ಇದಕ್ಕೆ ಬಿಟ್ಬಿಟ್ರು ಈಸ್ಲು ಕಟ್ಟಿತ್ತಲ್ಲ ಅದಕ್ಕೆ ಅದು ಬೆಂಕಿ ಮಿಥಿದೆ ಮಾಡಿಗೆ ತಂದು ಸೋಗೆ ಮಾಡೋಲ್ಲ ಹಾಂ ಫುಲ್ಲು ಫುಲ್ ಆಯ್ತು ನಾವು ಸಣ್ಣಕ್ಕಿದ್ದೆ ಈ ಹುಳ್ಗಿಂತ ಈ ಹುಳಗಿಂತಲೂ ಸಣ್ಣ ಮಿದ್ವಿವು ಕಡೆಗೆಲ್ಲ ತಪ್ಸಿ ನಮ್ಮಲ್ಲಿ ಪಕ್ಕದ ಮನೆ ಬಿಟ್ಟರು ಹೊರಗಡೆ ಊರಿನವರೆಲ್ಲ ಬಂದರು ಒಂದು ಅರವತ್ತು ಜನ ಎಲ್ಲ ಅವಾಗ ಗೆಟೋರ ಮಿಷಿನ್ ಇತ್ತ ನೀರು ಬರ್ತೈತೆ ನಮ್ಮನೆ ಅಬ್ಬಿ ನೀರು ಅದಕ್ಕೆ ಹಾಯ್ಕೊಂಡು ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಇದೊಂದು ಎಪ್ಪತ್ತೈದು ಜನ ಬೆಂಕಿ ಅನ್ಸೋದು ಇವು ಮುಚ್ಚಿ ಮೇಲೆ ಮಣ್ಣಿನೇ ರೊಕ್ಕ ಒಳ್ಕೊಂಡಿದ್ದೆ ಇಲ್ಲಿ ಮುಚ್ಚಿ ಮೇಲೆ ಸ್ವಲ್ಪ ಮಣ್ಣಿತ್ತಾ ನೀವು ಸಣ್ಣ ಹುಡುಗೀರಲ್ಲ ಹೋಗಿ ಹೌದು ನಮ್ಮ ಸಂಜೆ ನಮ್ಮ ಆರು ಗಂಟೆಯಲ್ಲಿ ಬೆಂಕಿ ಬಿದ್ದಿತ್ತು ಸಂಜೆ ಹಾಂ ಇಲ್ಲ ಪ್ರಕಾಶ್ ಅಂತ ಇದ್ದಾನಲ್ಲ ಒಲೆ ರಿಪೇರಿ ಮೆಕ್ಯಾನಿಕಲ್ ಮಾಡ್ತಾರೆ ಖರೆ ಹೊರ್ ಬನ್ನಿ ತಡ ಬಿಟ್ಟಿದ್ರು ರಾತ್ರಿ ಹ್ಞೂ 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 ಆಯ್ತು ಒಳ್ಳೆ ಇಲ್ಲ ದೈವಪ್ಪ ಏನಾಗಿದೆ ದೈವಪ್ಪ ಎಲ್ಲ ತಪ್ಸಿ ತಪ್ಸಿ ಇದ್ದರೆ ಅದನ್ನು ಹೋಗು ನೋಡಿ ಒಳಗೆ ಬನ್ನಿ ನೋಡೋದಯ ಎಲ್ಲ ಅದೇ ಮುಂಚಿಂದ ವಾಸ್ತವಗಳು ಏನು ಅವ್ರು ಹ್ಞೂ ಇದು ಆಗಲಿ ಏಯ್ ಡಬ್ಬಲ್ ಇಗ್ಲಿ ಬರ್ತೀವಿ ಇದು ಮನೆ ಹಾಂ ಒಳಗಡೆ ಅದು ಮೇನ್ ಪ್ರಧಾನ ಬಾಗಲ ಕೋಟೆ ಕೋಟೆ ನೋಡಿದಿರಲ್ಲ ನೀವು ಕೋಟೆ ಬಾಗಲ್ ತರ ಇತ್ತು ಸಣ್ಣ ಅಷ್ಟೇ ಇದು ಎಷ್ಟು ದೊಡ್ಡದಿಂತ ನೋಡ್ರಿ ಮೂರುವರೆ ಯಾಕಂದ್ರೆ ನಾನು ಹೇಳ್ತಾ ಇದ್ದದ್ದು ನಿನ್ನೆ ನಾನು ಇದು ತೋರ್ಸ ಅರಮನೆ ತೋರ್ಸಿದ್ನಲ್ವ ಇಲ್ಲಿ ಅಲ್ಲಿ ಅದು ಮೂರುವರೆ ಅಡಿ ಅದ ಸೇಮ್ ಅಳತೆ ನೋಡ್ರಿ ದಪ್ಪ ನೀನು ಗುಂಡು ಹೊಡೆದ್ರು ಫಿರಂಗಿ ಗುಂಡು ಹಾಕಿದ್ರು ಕೂಡ ಇಲ್ಲಿಗೆ ಬಾತಾಗೋದಿಲ್ಲ ಅಂದರೆ ಅದಕ್ಕೆ ಆ ಒಂದು ಫೋರ್ಸು ಇದು ಆಗಿರುತ್ತೆ ಇದು ಮಿತ್ತಿನ ಮೆಟ್ಲು ಬರ್ತಲ್ಲ ಆ ಕಡೆ ಮಿತ್ತಿಗೆ ಮಾಡಿಗೆ ಅದಕ್ಕೆ ಈಗಲೂ ಜಾಗ ಅವಾಗತ್ತಿನ ಕಾಲದಾಗೆ ಜಾಗ ವೇಸ್ಟ್ ಮಾಡಿಲ್ಲ ಅಂತ ಇದು ಕಬ್ಬಣ ಬಾಗಿಲು ಇತ್ತು ಅಂತ ಹೋಗಿದ್ದೆ ಹಾಂ ಸಣ್ಣ ಕಬ್ಬಣ ಈ ಗಾಡ್ರೆ ಸೆಪ್ ಸಣ್ಣ ಇದಕ್ಕೆ ಸ್ಟೋರೇಜ್ ಥರ ಇದಕ್ಕೆ ಕಬ್ಬಿಣದ ಬಾಗಲು ಅದು ಚಪ್ಪಡಿ ಹಾಕಿ ಈಗ ಕೆಲಸ ಆಗಲ್ಲ ಮೇಲೆ ಮೆಟ್ಟಲಿಗೆ ವೇಸ್ಟ್ ಮಾಡಲ್ಲ ಅಲ್ಲ ಈಗ ವಾಡ್ರ್ ಬಿಲ್ಡ್ರ್ ಏನೋ ಮಾಡ್ತಾರಲ್ಲ ಹಾಗೆ ಅದೇ ತರ ಅವುಗಳೇ ಮಾಡಿದಾರೆ ಹಾಂ ಹ್ಞೂ ಆ ಸೊಪ್ಪು ಇದು ಹೆಬ್ಬಲ್ಸು ಹಲ್ಸು ಬೋಗಿ ಇದು ಒಳ್ಳೊಳ್ಳೆ ಗಟ್ಟಿ ಮರಗಳೇ ಆಗಿನ ಮರಗಳು ಆಗಿನ ಮರಗಳು ಸುಮಾರು ನಾನೂರು ವರ್ಷ ನಾವು ನೀವು ಐದು ಆರು ಜನ ಕೈ ಹಾಕ್ಬೇಕು ಆ ಮರಗಳ ಒಂದು ಸುತ್ತಾಳ ತೈ ಆ ಥರ ಮರಗಳ್ನ ಕಟ್ತಿದ್ವಿ ಬೆಳ್ದಮೇಲೆ ಇತ್ತು ಅವಾಗ ಏನ್ ಗೊತ್ತಾ ಆರ್ನೂರು ಎಂಟ್ನೂರು ಸಾವಿರ ವರ್ಷದ ಆದ್ ಮರ ಕಡೆ ಇರೋವ್ರು ಇದೆಲ್ಲ ಸ್ಟೋರೇಜ್ ತರ ಹಾಂ ಸ್ಟೋರಿಜ್ ತರ ಹಾಂ ಇದೆಲ್ಲ ಸ್ಟೋರೇಜ್ ತರ ಹಾಂ ಐಟಮ್ ಇದೆ ಅದು ಬರ್ತಿದ್ದಾರ ಇಳಿಸ್ಕೊ ಉಳಿಸ್ಕೊಂಡಿದಾರಲ್ಲ ಹೊಸದೊಂದು ಆರ್ ಸಿ ಸಿ ಬಿಲ್ಡಿಂಗ್ ಮಾಡೋಣ ಅಂತ ಅನ್ಕೊಳ್ಳಿಲ್ಲ ಇವರು ಅದು ಸಂತೋಷನ ಎಷ್ಟು ತಂಪಾಗಿದೆ ನೋಡಿರಿ ಹ್ಞೂ ನಿಮ್ಗೆ ಗೊತ್ತಾಗ್ತು ನೋಡಿರಿ ಗೋಡೆ ಎಷ್ಟೇ ಆಗಲ್ಲ ಇಡೀ ಮನೆ ಇಷ್ಟೇ ಆಗಲೈತಿ ಗೋಡೆ ಒಂದು ಇಷ್ಟು ತಪ್ಪು ಇಷ್ಟು ಎಷ್ಟು ತಂಪಾಗಿದೆ ಹೌದು

ಪಾರ್ವತಮ್ಮನ ದೇವಸ್ಥಾನ ಕಟ್ಟಿಸಿದ ಹೌದು ಮತ್ತು ಅವನು ಇನ್ನೂ ಮತ್ತು ಜಾಸ್ತಿ ದಿವಸ ಇರಲಿಲ್ಲ ಜಿಂಜಿ ಹೊರಟೋದ ಕಾರಣ ಏನು ಅಂತಂದರೆ ಅವನು ಇಲ್ಲಿ ಉಳಿದಿದ್ರೆ ಅಲ್ಲಿ ನೋಡ್ಕೊಳ್ಳೋರೇ ಆಕೆ ಆ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸವ್ರಿಗೆ ಇದನ್ನೆಲ್ಲ ಕೊಟ್ಟು ಒಂದು ವಯಸ್ಸು ಕೊಟ್ಟು ಅವನು ಹೊರಟೋದ ಹಾಗಾದ್ರೆ ಪಾರ್ವತಮ್ಮನ ದೇವಸ್ಥಾನ ಪೂರ್ತಿ ಸ್ಕಂಬ ಸಂಪೂರ್ಣ ಮುಗಿಯುವವರೆಗೂ ಇರಲಿಲ್ಲ ಅವನು ಹೌದು ಬಟ್ ಅವನು ಅವನು ಹೇಳಿ ಹೋಗಿದ್ನಲ್ಲ ಅದರಿಂದ ಆ ರೀತಿ ಮಾಡಿದರು ಅವನು ಒಬ್ಬನೇ ಕೂಡ ಬರಲಿಲ್ಲ ಹಲವಾರು ಜನ ಅವನ ಸಹಯೋಗಿಗಳು ಕೂಡ ಬಂದಿದ್ರು ಮೊದಲಿಂದ ಮೊದಲಿಂದ ಇದು ನೋಡ್ರಿ ವೈಭವನೇ ಬಿಟ್ಟ ಆ ದೇವರು ಇವತ್ತಿಲ್ಲ ಯಾಕಂತಾರೆ ಅವರು

ಓಪನ್ ಆಗಿ ಮತ್ತೆ ಬಹುಶಃ ಉದ್ದದ್ದೈತಿ ಹಿಂಗೆ ನಾವು ಸಣ್ಣಕ್ಕಿರ್ತಾ ಉದ್ದುದ್ದ ಐತಿ ಹಾ ಇಪ್ಪತ್ತೈದು ಅಡಿ ಹತ್ತು ಹದಿನೆಂಟು ಅಡಿ ಏನೇ ಇರಬೇಕು ಒಳಗೆ ಗೋಡೆ ಬಿಟ್ಟು ಮುಂಚೆ ಮನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮ್ಮ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸಿಮೆಂಟ್ ಅಂತೀವಿ ನಾವು ಆ ಕಡೆಗೆ ಈ ಸುಣ್ಣ ಮರಳು ಬೆಲ್ಲ ಸುಣ್ಣ ಬೆಲ್ಲ ಮರಳು ಮರಳು ಇವುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಖರ್ಚು ಮಾಡ್ತಿದ್ರು ನೀವನ್ನ ಕೋಟೆಯನ್ನು ನೀವು ನೋಡಿದಿರಲ್ಲ ಅಲ್ಲಿ ಕೂಡ ಅಷ್ಟೇ ಬಾಳಕೆ ಬರುತ್ತೆ ತುಂಬಾ ಬಾಳಕೆ ಬರ್ತಾ ಅದನ್ನ ಬಿಟ್ಟೇ ಬಿಟ್ರು ಇದನ್ನು ಆರ್ ಸಿ ಸಿ ಇರ್ತಕ್ಕಂಥದ್ದು ಎಷ್ಟು ಒಂದು ದಿನ ಮೂವತ್ತು ವರ್ಷ ಅದಕ್ಕೆ ಆಯುಷ್ಯ ಇದು ಹಂಗಲ್ಲ ನಾನೂರು ವರ್ಷಗಳವರೆಗೆ ಇದು ಉಳ್ಕೊಂಡಿದೆ ಅಂತಂದ್ರೆ ಅರ್ಥ ಏನು ಉಳ್ಕೊಂಡಿದ್ದೀನಿ ಹಿಂದ್ಗಡೆ ಮಧ್ಯ ಮನೆ ಮಾತ್ರ ಉಳಿದೀಗ ಇದೆಲ್ಲ ಅದೇ ಫೈರ್ ಆಯಿತು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಆ ಟೈಮ್ನಲ್ಲಾಯ್ತು ಮತ್ತು ಇನ್ನೊಂದು ಕಾಲ ಕಳೆದಂತೆ ಎಲ್ಲವೂ ಕೂಡ ಬದಲಾವಣೆ ಆಗಲೇಬೇಕಲ್ಲ ಹಾಗೆ ಇದು ಎಷ್ಟು ದಿವಸ ಇಟ್ಕೊಳ್ತಾರೆ ಗೊತ್ತಿಲ್ಲ ಭಟ್ರು ಮುಂದಿನ ಅವರ ತಲೆಮಾರು ಏನು ಮಾಡುತ್ತೆ ಅಂತ ಅಂಬುದು ಗೊತ್ತಿಲ್ಲ ಅಂದರೆ ಇದನ್ನು ಇಟ್ಕೊಂಡಿದ್ದಾರೆ ಒಂದು ಬಹುಶಃ ಅವರು ಇನ್ನೊಂದು ಪ್ಲ್ಯಾನ್ ಇರಲಿಕ್ಕೂ ಸಾಧ್ಯತೆ ಉಂಟು ಅಂತ ಕಾಣಿಸುತ್ತೆ ಏನಂತಂದರೆ ಸಪ್ರೇಟಾಗಿ ನಾವು ಒಂದು ಮನೆ ಮಾಡೋಣ ಇದು ಜಸ್ಟ್ ಮ್ಯೂಸಿಯಮಾಗಿ ಇರಲಿ ಅಂತೇಳಿ ಇರ್ಬೋದಾ ಏನೋ ಗೊತ್ತಿಲ್ಲ ಅಲ್ಲ ಮುಂದೆ ಅವರು ಮನೆ ಮಾಡ್ತಂದ್ರೆ ತೀರ್ಮಾನ ಮನೆ ಸಪ್ರೇಟಾಗಿ ಮಾಡೋಣ ಇದಕ್ಕೆ ಅಟ್ಯಾಚ್ ಮಾಡೋದು ಬೇಡ ಇದೊಂದು ಮ್ಯೂಸಿಯಮ್ ಆಗಿ ರಾಜಾರಾಮನ ಒಂದು ಸಂಕೇತವಾಗಿ ಇದು ಉಳಿಲಿ ಅಂತ ಹೇಳ್ಕೊಂಡು ಅಥವಾ ಕೆಳದಿಯವರ ಸಂಕೇತವಾಗಿ ಉಳಿಲಿ ಅಂತ ಹೇಳ್ಕೊಂಡ್ಬಿಟ್ಟಿವರು ಮನಸ್ಸು ಮಾಡಿದರೆ ಅದು ಕೂಡ ಸಾಧ್ಯತೆ ಉಂಟು ಆಯಿತಾ ಎಷ್ಟೋ ಮನೆಗಳು ಒಡೆದು ತೆಗೆದು ತೆಗೆದುಬಿಟ್ಟಿದ್ದಾರೆ ಅದೇ ನಾನು ಹೇಳಿದ್ನಲ್ಲ ನಾನೊಂದು ಎರಡು ಸಾವಿರದ ಒಂಬೈನೂರ ಎಂಬತ್ತೈದರವರೆಗೂ ಇದ್ದಂಥ ಒಂದು ಮನೆ ಅದು ಇವತ್ತು ನೋಡ್ಲಿಕ್ಕೆ ಹೋದ್ರೆ ಮೊನ್ನೆ ಧರ್ಮಸ್ಥಳದಲ್ಲಿ ನಾನು ಇದ್ದದ್ದು ಇವತ್ತು ಫುಲ್ ಸ್ಮ್ಯಾಶ್ ಆಗಿ ಅಲ್ಲಿ ಏನೇನು ಇಲ್ಲ ಅಂದ್ರೆ ಎಂಬತ್ತೈದರಲ್ಲೇ ನಾನು ಇದ್ದಂಥ ಮನೆ ಸಂಪೂರ್ಣವಾಗಿ ಹೋಗಿದೆ ಅಂತಂದ್ರೆ ಇದು ನಾನೂರು ವರ್ಷದ ಮನೆ ಇದನ್ನ ಇಟ್ಕೊಂಡಿದಾರಲ್ಲ ಅವ್ರಿಗೆ ಹ್ಯಾಡ್ಸಪ್ ಹೋಗೋಣ ಇದು ಬನ್ನಿ ನೋಡಿ ಇದು ಒಳಗಡೆ ಬಾಮಿ ನೋಡಿ ನಮ್ದು ಕುಡಿಯುವುದು ಯಾವ ಕಾರಣಕ್ಕೂ ಬತ್ತಲ್ಲ ಇದ್ದೇ ಇರುತ್ತೆ ಮುಂಚೆ ಮಣ್ಣು ಇದು ಮರಳ ಗಾರ ಇತ್ತೋಯ್ತಾ ಮತ್ತೆ ಸಿಮೆಂಟ್ ಮಾಡಿದ್ದು ಕ್ಲೀನ್ ಮಾಡ್ಬೇಕಲ್ಲ ಕ್ಲೀನ್ ಮಾಡಿದ್ರೆ ಸಿಮೆಂಟ್ ಮಾಡಿದರೆ ಕ್ಲೀನ್ ಮಾಡಬೇಕು ಬಾವಿ ಒಳಗೆ ಹೊರಗಡೆ ಎಲ್ಲ ತರ್ಲಿಕ್ಕಿಲ್ಲ ನೀವು ಒಳಗೆ ಇಲ್ಲಿ ಮನೆ ಅಲ್ಲಿ ತುದಿ ಬಚ್ಚ ಮನೆ ಬರ್ತೈತಿ ಇದ್ರೆ ಮುಂದೆ ಆ ಕಡೆ ಇದು ಊಟ ಸಾಲು ಅಡಿಗೆ ಮಾಡೋದು ಊಟ ಸಾಲು ಇದು ತುದಿ ಇಲ್ಲ ಬಚ್ಚ ಮನೆ

ಎಷ್ಟು ದೊಡ್ಡದಿತ್ತು ಅಂತ ಊಟದ ಹಾಲು ನಲ್ವತ್ತು ಜನ ಕೂಟ ಹಾಲು ಕೂಡು ಕುಟುಂಬ ಅರವತ್ತು ಐವತ್ತು ಅರ್ವತ್ತು ಎಪ್ಪತ್ತು ಜನರು ಯಾವಾಗ ಇರ್ತಲೇ ಮುಂದೆ ಈಗಲೂ ಎಷ್ಟು ಎಕರೆ ಅಂತಲ್ಲದು ಒಂದ್ ಎಕರೆ ಬರ್ಬೋದು ಒಂದ್ ಎಕರೆ ಬರ್ಬೋದು ಬರ್ಬೋದು ಅವ್ರು ಯಾಕಂತಂದ್ರೆ ಸುತ್ತು ಕೂಡ ಇದಿತ್ತಂತ ಹೇಳಿದ್ನಲ್ಲ ಭದ್ರಕೋಟೆ ಕೋಟೆ ಇತ್ತು ಅಂತ ಹೇಳ್ಕೊಂಡು ಹೇಳಿದ್ನಲ್ಲ ಅದರಿಂದ ಒಂದು ಒಂದು ಎಕರೆ ಒಂದು ಇದ್ದೇ ಒಂದು ಎಕರೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಮುಂದೆ ತುಳಸಿ ಕಟ್ಟ ಇದ್ರೆ ಇಲ್ಲಿ ಹಿಂದೆ ನಮ್ಮಲ್ಲೇ ಅದು ಕೆಲವ್ರ ಮಲಲ್ಲ ಹಂಗೆ ಅದು ಇಲ್ಲ ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ ಈಗ ಕೆಲವು ಕಡೆ ಇದೆ ಹಿಂದ್ಗಡೆಗೆ ಇದೆ ಮುಂದ್ಗಡೆಗೆ ಇರೋ ಸಾಮಾನ್ಯ ಕಡೆಗೆ ಇರುತ್ತೆ ಈಗ ಅಲ್ಲಿ ಸುಟ್ಟ ಸುಟ್ಟು ಹೋದ ಮೇಲೆ ಮತ್ತೆ ಏನು ತೊಗೊಂಡು ಮಾಡೋದು ಎಲ್ಲಿಗೆ ಹಾಕೋದು ಅಲ್ವಾ ಅವಾಗ ಇಲ್ಲಿ ತೊಂದ್ರೆ ಇಟ್ಟರು ಅದು ಫ್ರಂಟಿಗೆ ಇದ್ದಂತ ಬಳ್ಪದ ಕಲ್ಲ ಕಲ್ಲಿಂದೆ ಕಲ್ಲಿಂದೆ ಎಲ್ಲ ಕಲ್ಲಿಂದೆ ಫುಲ್ಲು

ಮೂಸಿಕೊಂಡು ಹೋಗ್ತಾರೆ ವಿಷ್ಣುಪಾದ ಎಲ್ಲಿ ಜಿಲ್ಲೆ ಇದ್ದಿದ್ದು ಹಾಂ ಅಲ್ಲೇ ಇದ್ದಿತ್ತು ಅದಕ್ಕೆ ಹಳೆ ತುಳಸಿ ಕಟ್ಟೆ ಯಾವ್ದಾಗ ಇತ್ತ ಗೊತ್ತಿಲ್ಲ ಇಲ್ಲಿ ನಾವು ನಾವು ನೋಡ್ತಾನೆ ಇದ್ರಾಗ ಇತ್ತು ಸರಿ ಅದು ಇಲ್ಲಿ ಬರ್ತಲ್ಲ ಶಂಕ ಚಕ್ರ ಅಂದರೆ ಎಲ್ಲ ಇದು ಬಳಪದ ಕಲ್ಲಲ್ಲ ವರ್ಷ ಆದಂಗೆ ಇದೆ ಶಂಕ ಚಕ್ರ ಇದೆ ನೋಡಿ ಚಕ್ರ ಇದೆ ನೋಡಿ ಇದು ರೌಂಡ್ ಇದು ಶಂಕದ ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ ಅದು ಮಳೆ ನೀರೆಲ್ಲ ಬೀಳುತ್ತಲ್ಲ ವರ್ಷ ಬಿದ್ದಂಗೆ ಕಲ್ಲು ಸಮೀತ ಬರ್ತದೆ ಸರ್ ಅಂದಾಜು ಎಷ್ಟು ದಿನಗಳ ಕಾಲ ರಾಜಾರಾಮ್ ಇದ್ರು ಇಲ್ಲಿ ಅದೇ ನನಗನ್ಸು ಮಟ್ಟಿಗೆ ಒಂದು ಐದಾರು ತಿಂಗಳ ಇದ್ದರು ಇರಲೇಬೇಕು ಅವರು ಯಾಕಂದ್ರೆ ಇಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ದೇವಸ್ಥಾನಗಳನ್ನು ಮಾಡಿದ್ರೆ ಅಷ್ಟು ಸ್ವತಂತ್ರ ಖಂಡಿತವಾಗಿಯೂ ನಮ್ಮ ಕೆಳದಿಯಲ್ಲಿ ಆಶ್ರಯ ಪಡ್ಕೊಳ್ತಾರಂತಂದ್ರೆ ಅವ್ರಿಗೆಲ್ಲಾ ಸ್ವಾತಂತ್ರ್ಯ ಇರ್ತಿತ್ತು ಈಗ ದೇವಸ್ಥಾನ ನಾನ್ ದೇವಸ್ಥಾನ ಮಾಡ್ತೀನಿ ಅಂತ ಮಾಡ್ಬೇಡ್ರಿ ಅಂತ ಹೇಳಿ ಎಲ್ಲಿಂದಲೋ ಬಂದಿರ್ತಾರೆ ಬಂದಿರ್ತಕ್ಕಂಥವ್ರ ದೇವಸ್ಥಾನ ಈಗ ನಾವು ಫಾರಿನ್ಗೆಲ್ಲ ಹೋಗ್ತೀವಲ್ಲ ಈಗ ಕೃಷ್ಣ ಮಠಗಳನ್ನೆಲ್ಲ ಮಾಡಿದ್ರಲ್ಲ ಬೇಕಾದಷ್ಟು ಈಗ ಅಮೆರಿಕದಲ್ಲ ನೋಡಿದೆ ಆ ಇದನ್ನು ಶೃಂಗೇರಿ ಮಠ ಸಮೇತವಾಗಿ ಅಮೆರಿಕ ಅದೇ ಇಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನು ನಾವು ಒಂದು ಸ್ಥಾಪನೆ ಮಾಡ್ತೀವಿ ಅಂತ ಅಮೆರಿಕದಲ್ಲಿ ಅವಕಾಶ ಅವಕಾಶ ಕೊಡಲಿಲ್ವಾ ಹಾಗೆ ನಮ್ಮ ಇಂಡಿಯಾದವರು ಕೂಡ ನಮ್ಮ ಇಂಡಿಯಾದವರು ಧಾರಾಳಿಗಳು ಬಿಡಿದ್ರು ಎಲ್ಲರಿಗೂ ಕೂಡ ಆಶ್ರಯ ಕೊಡ್ತಾ ಇದ್ರು ಅದು ಮಹಾರಾಷ್ಟ್ರ ಬೇರೆ ಇಂಡಿಯಾ ಅಂತಾನೆ ನಮ್ಮವನೇ ಅದು ಶಿವಾಜಿಯ ಮಗ ಹಾಗಿರುವಾಗ ಅವನಿಗೆ ಆಶ್ರಯ ಕೊಡೋದು ಅವನು ಮಾಡಿ ಕೆಲಸ ಮಾಡ್ತೀನಿ ಒಳ್ಳೆಯ ಕೆಲಸ ಮಾಡ್ತೀನಿ ಅವ್ನು ದೇವಸ್ಥಾನ ಕಟ್ಸ್ತೀನಿ ಅಂತ ಬಿಡ್ತಾರೆ ಹಾಗಾಗಿ ಅವನು ಪಾರ್ವತ ಮುಂದ ದೇವಸ್ಥಾನವನ್ನು ಕೂಡ ಮಾಡಿದೆ ಹಾಗಾಗಿ ಆ ಮಾಡಬೇಕಂತಂದರೆ ಒಂದಷ್ಟು ಅವಕಾಶಗಳು ಬಿಡಲೇ ಇರಲೇ ಇರಲೇ ಬಿಡೋ ಆದ್ದರಿಂದ ಅಥವಾ ಒಂದು ಐದಾರು ತಿಂಗಳಿದ್ದ ಅಂತ ಹೇಳ್ಕೊಂಡು ಹೇಳ್ಬೋದು ಅದಕ್ಕೆ ರಿಕಾರ್ಡ್ ಯಾವುದೂ ಇಲ್ಲ ಒಂದು ಊಹೆ ನನ್ನದು ಅಷ್ಟೇ ಮತ್ತೇನಿಲ್ಲ ನನ್ನದೇ ಆಗಿರ್ತಕ್ಕಂಥ ಊಹೆ ಒಂದು ಐದಾರು ತಿಂಗಳಿದ್ದ ಇದ್ದು ಹ ಒಂದಷ್ಟು ಸ ಹಣವನ್ನು ತಂದಿದ್ದ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿ ಆ ಎರಡು ದೇವಸ್ಥಾನಗಳನ್ನು ಅವನು ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ನೀಲಕಂಠೇಶ್ವರ ದೇವಸ್ಥಾನಗಳನ್ನು ಅವನು ಇದು ಮಾಡಿದ ಪಾರ್ವತಮ್ಮ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನದ ಬಾಜುನೇ ಇರತಕ್ಕಂಥ ಪಾರ್ವತಿಮ್ಮ ದೇವಸ್ಥಾನ ಹೌದು ಬಿಜುನರಲ್ಲಿ ಬರುತ್ತೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಮಾಡಿದ ಅವನು ಮಾಡಿದ ಅಂತ ಕೆ ನಮ್ಮ ರಿಕಾರ್ಡು ಇದೆ ಏನು ಇಂಥ ಟೈಮಲ್ಲಿ ಇದು ಇದರಲ್ಲಿ ಬರುತ್ತೆ ಶೃಂಗೇರಿ ಶಾಸನಗಳಲ್ಲಿ ನಾನು ನೋಡಿದ್ದೀನಿ ಅದರಲ್ಲಿ ಏನಾಗ್ತದೆ ಅಂದರೆ ರಾಜಾರಾಮ ಕಟ್ಟಿಸಿದ ಸಾವಿರದ ಏಳ್ನೂರ ಎಂಬತ್ತರ ಸಾವಿರದ ಏಳ್ನೂರ ಎಂಬತ್ತರ ಒಂದು ಇದು ಅದು ಲಿಖಿತ ಒಂದು ಇದು ನನ್ನ ಹತ್ರ ಉಂಟದು ಅದರಲ್ಲಿ ಹೇಳ್ತಾನೆ ರಾಜಾರಾಮ ನಿರ್ಮಿಸಿದ ಪಾರ್ವತಮ್ಮನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳ್ಕೊಂಡು ಹೇಳ್ತಾನೆ ಹಾಗಿರುವಾಗ ಅವನು ಬಂದಿದ್ದ ಅವನು ಇದ್ದ ಅವನು ಕಟ್ಟಿಸಿದ ಅಂತ ಆಗ್ತದಲ್ವ ಸಾವಿರದ ಏಳ್ನೂರ ಎಂಬತ್ತಂದರೆ ಬಹಳ ಮುಂದಕ್ಕೆ ಹೋಯಿತು ಆ್ಯಕ್ಚುಲಿ ಮತ್ತು ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ತೊಂಬತ್ತೆಂಟರವರೆಗೂ ಚೆನ್ನಮಜ್ಜಿದ್ರು ಆ ವಿ ಆ ಟೈಮ್ನಲ್ಲಿ ಮಾಡಿದ್ದಾರೆ ಅಂತಂದರೆ ಶಾರ್ಟ್ ಪಿರಿಯ ಸಾಮಾನ್ಯ ಸಾವಿರದ ಆರ್ನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರ ಆ ಸುರುವಿನಲ್ಲಿ ರಾಜಾರಾಮ ಬಂದಿದ್ದ ಇಲ್ಲಿ ಆಶ್ರಯ ಪಡೆದ ಆ ಟೈಮ್ನಲ್ಲಿ ಪಾರ್ವತಮನ ದೇವಸ್ಥಾನ ಮಾಡಿದರು ಅಂತಂದರೆ ದೇವಸ್ಥಾನ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆದರೂ ಬೇಕಾಗತ್ತೆ ಅವೆವರೊಂದು ಅಷ್ಟು ದುಡ್ಡು ಕೊಟ್ಟುಬಿಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ಹೋದ ಅಂದ್ರೆ ಒಂದು ಐದಾರು ತಿಂಗಳಾದರೂ ಬೇಕು ಆದ್ದರಿಂದ ಒಂದು ಐದಾರು ತಿಂಗಳು ಇಲ್ಲಿ ಇದ್ದ ನಂತರ ಜಿಂಜಿಗೆ ಅವನನ್ನು ಕಳಿಸಿಕೊಳ್ಳಾಯಿತು ಅಂತ ನನ್ನ ಊಹೆ ಮತ್ತೆ ಮರಳಿ ಅಲ್ಲಿಗೆ ಹೋಗ್ಬಿಡ್ತಾರೆ

ಅಮ್ಮ ಸಾವಿರ ಸಾವಿರದ ಏಳ್ನೂರ ಐದರಲ್ಲಿ ಸತ್ಯ ಹೋಗ್ತಾನಲ್ಲ ಯಾರು ಔರಂಗಜೇಬ ಅದ ನಂತರ ಬಿದ್ದೇ ಹೋಯಿತು ಮೊಘಲರ ಪತನ ಆದದ್ದೇ ಸಾವಿರದ ಏಳ್ನೂರ ಐದರ ನಂತರ ಯಾರು ಔರಂಗಜೇಬ ಬಿದ್ದು ಹೋದ ಮೇಲೆ ಪೂರ್ತಿ ಹೋಯ್ತು ಅದು ಹೆಂಗೆ ಉದ್ದೀಪನ ಆಗಿತ್ತೋ ಅಷ್ಟೇ ಸಡನ್ನಾಗಿ ಕುಸ್ತೋಯ್ತು ಮೊಘಲ ಸಾಮ್ರಾಜ್ಯ ಸಂಪೂರ್ಣ ಕುಸ್ತೋಯ್ತು ಅವರವ್ರ ಮಧ್ಯದಲ್ಲೇ ಹೊಡೆದಾಟ